ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ರಷ್ಯಾ ಯುಕ್ರೇನ್ ಯುದ್ಧಕ್ಕೊಂದು ಅಂತ್ಯ ಹಾಡೋದಕ್ಕೆ, ಎರಡು ದೇಶಗಳ ನಡುವೆ ಯುದ್ಧ ನಿಲ್ಲಿಸಿ ಶಾಂತಿ ಸ್ಥಾಪನೆಯನ್ನು ಮಾಡೋ ಉದ್ದೇಶದಿಂದ ಸ್ವಿಟ್ಜರ್ಲ್ಯಾಂಡಲ್ಲಿ 90 ದೇಶಗಳ ಪ್ರಮುಖ ನಾಯಕರು ಶಾಂತಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಯುಕ್ರೇನ್ ಅಧ್ಯಕ್ಷರ ಒತ್ತಾಯಪೂರ್ವಕ ಆಹ್ವಾನದ ಮೇರೆಗೆ ಭಾರತ ಕೂಡ ಭಾಗವಹಿಸ್ತಾ ಇದೆ. ಅಲ್ಲಿ ಶಾಂತಿ ನೆಲೆಸಬೇಕು ಅಂದರೆ ಅದಕ್ಕೆ ಮುಖ್ಯವಾಗಿ ಯಾರು ಒಪ್ಪಿಗೆಯನ್ನು ಕೊಡಬೇಕು ಅವರನ್ನೇ ಬಿಟ್ಟು ಅಲ್ಲಿ ಉಳಿದವರೆಲ್ಲ ಸಭೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇದೊಂದು ವ್ಯರ್ಥ ಮತ್ತು ಕಾಲಹರಣದ ಕೆಲಸ ಅಂತ ರಷ್ಯಾ ಇದನ್ನು ಕರೆದಿದೆ. ಹಾಗೆ ಮತ್ತೊಂದು ಬೆಳವಣಿಗೆಯಲ್ಲಿ ರಷ್ಯಾ ಈ ಸಂಘರ್ಷವನ್ನು ನಿಲ್ಲಿಸೋದಕ್ಕೆ ಹಾಗೂ ಕದನ ವಿರಾಮ ಘೋಷಣೆ ಮಾಡಿ ಮಾತುಕತೆಗಳನ್ನು ನಡೆಸೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಕೂಡ ಹೇಳಿದೆ. ಆದರೆ ಅದಕ್ಕೆ ಕೆಲ ಕಂಡೀಷನ್ಗಳನ್ನು ಹಾಕಿದೆ. ಹಾಗಾದರೆ ಇಲ್ಲಿ ಕದನ ವಿರಾಮಕ್ಕೆ ರಷ್ಯಾ ಹೇಳ್ತಾ ಇರೋದು ಏನು, ಮತ್ತು ಈ ಸಂಘರ್ಷದ ಸಮಯದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಶಾಂತಿ ಸಮ್ಮೇಳನದ ಮಹತ್ವ ಎಂಥದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೇ, ಸ್ವಿಟ್ಜರ್ಲ್ಯಾಂಡ್ ಅತ್ಯದ್ಭುತವಾದ ಪ್ರಕೃತಿಗೆ, ಪ್ರಾಮಾಣಿಕತೆಗೆ, ಹಾಗೆ ಜಗತ್ತಿನ ಎಲ್ಲ ಕಳ್ಳಕಾಕರ ಕಾಳಧನವನ್ನು ಕಾಪಾಡೋದಕ್ಕೆ ಹೆಸರುವಾಸಿಯಾದ ದೇಶ. ಸ್ವಿಸ್ ವಾಚ್ಗಳು ವರ್ಲ್ಡ್ ಫೇಮಸ್ಸು, ಹಾಗೆ ಸ್ವಿಸ್ ಬ್ಯಾಂಕ್ ಅನ್ನೋ ಹೆಸರನ್ನು ಕೇಳದೇ ಇರೋರು ಯಾರೂ ಇರೋದಕ್ಕೆ ಸಾಧ್ಯವೇ ಇಲ್ಲ. ಇಂಥ ಸ್ವಿಟ್ಜರ್ಲ್ಯಾಂಡ್ ಅವಕಾಶ ಸಿಕ್ಕಾಗಲೆಲ್ಲ ತನ್ನನ್ನು ತಾನು ತಟಸ್ಥ ಅಂತ ಹೇಳ್ಕೊಳ್ಳುತ್ತೆ, ಮತ್ತು ಅದರಿಂದ ಒಂದಷ್ಟು ಸಾಫ್ಟ್ ಪವರನ್ನು ಗಳಿಸ್ಕೊಳ್ಳೋ ಪ್ರಯತ್ನವನ್ನು ಕೂಡ ಮಾಡುತ್ತೆ. ಅವರು ಎಂಥ ಶಾಂತಿ ಪ್ರಿಯರು ಅಂದರೆ, ಎರಡನೇ ವಿಶ್ವಯುದ್ಧದ ಸಮಯದಲ್ಲಿ ಯುರೋಪಿನ ಸಾಕಷ್ಟು ದೇಶಗಳು ಯುದ್ಧದಲ್ಲಿ ಭಾಗವಹಿಸಿದರೂ ಕೂಡ ಸ್ವಿಟ್ಜರ್ಲ್ಯಾಂಡ್ ತಾನು ತಟಸ್ಥವಾಗಿ ಉಳಿಯೋದಾಗಿ ಘೋಷಣೆ ಮಾಡಿತು. ಅಷ್ಟೇ ಅಲ್ಲ, ಹಾಗೆ ಯುದ್ಧದಿಂದ ದೂರ ಉಳಿಯೋ ಮೂಲಕವೇ ಅವರು ತಮ್ಮ ಬ್ಯಾಂಕಿಂಗ್ ಕ್ಷೇತ್ರವನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಯಿತು. ಈಗ ಅದೇ ಸ್ವಿಟ್ಜರ್ಲ್ಯಾಂಡ್ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಸಂಘರ್ಷವನ್ನು ಶಾಂತಗೊಳಿಸೋದಕ್ಕೆ ಒಂದು ಸಮ್ಮೇಳನವನ್ನು ಆಯೋಜಿಸ್ತಾ ಇದೆ. ಆದರೆ ಅದರಲ್ಲಿ ಅತಿ ಮುಖ್ಯವಾಗಿರಬೇಕಾದ ರಷ್ಯಾನೇ ಭಾಗವಹಿಸ್ತಾ ಇಲ್ಲ. ಭಾನುವಾರ ಸ್ವಿಟ್ಜರ್ಲ್ಯಾಂಡಲ್ಲಿ ನಡೆಯಲಿರುವ ಶಾಂತಿ ಸಮ್ಮೇಳನಕ್ಕೆ ಈಗಾಗಲೇ ಸಾಕಷ್ಟು ದೇಶಗಳ ನಾಯಕರಲ್ಲಿಗೆ ತಲುಪಿದ್ದಾರೆ. ಯುಕ್ರೇನ್ನ ಅಧ್ಯಕ್ಷ ವಲಾದಿಮಿರ್ ಜೆಲೆನ್ಸ್ಕಿ, ನಾನು ಈಗಾಗಲೇ ಸ್ವಿಟ್ಜರ್ಲ್ಯಾಂಡನ್ನು ತಲುಪಿಯಾಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಮೊನ್ನೆ G7 ದೇಶಗಳ ಸಭೆ ನಡೀತಲ್ಲ, ಅದರಲ್ಲಿ ಭಾಗವಹಿಸಿದ್ದ ಜೆಲೆನ್ಸ್ಕಿ ಅಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿ ಮಾಡಿದರು. ಆ ಸಂದರ್ಭದಲ್ಲಿ ಭಾರತ ಯುಕ್ರೇನ್ ಮತ್ತು ರಷ್ಯಾದ ಸಂಘರ್ಷದ ಬಗ್ಗೆ ತನ್ನ ನಿಲುವನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ. ಈ ಸಂಘರ್ಷ ಮಾತುಕತೆಯ ಮೂಲಕ ಬಗೆಹರಿಬೇಕು, ಶಾಂತಿ ಅನ್ನೋದು ಯುದ್ಧದಿಂದ ಸಾಧ್ಯವಾಗುವುದಿಲ್ಲ, ಅದಕ್ಕೆ ಕೂತು ಮಾತಾಡಿ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಅನ್ನೋ ಭಾರತದ ನಿಲುವನ್ನು ಪ್ರಧಾನಿ ಮೋದಿ ಮತ್ತೊಮ್ಮೆ ಜೆಲೆನ್ಸ್ಕಿಗೆ ಸ್ಪಷ್ಟಪಡಿಸಿದ್ದಾರೆ. ಈ ನಡುವೆ ಸ್ವಿಟ್ಜರ್ಲ್ಯಾಂಡ್ ಸಮ್ಮೇಳನದಲ್ಲಿ ಭಾಗವಹಿಸುವಂತೆ ಯುಕ್ರೇನ್ ಕೂಡ ಭಾರತಕ್ಕೆ ಮನವಿ ಮಾಡಿಕೊಂಡಿದೆ. ಈ ಹಿಂದೆ ಸ್ವಿಟ್ಜರ್ಲ್ಯಾಂಡ್ ತನ್ನ ರಾಯಭಾರಿಯ ಮೂಲಕ ಭಾರತಕ್ಕೆ ಆಹ್ವಾನವನ್ನು ಕಳುಹಿಸಿಕೊಟ್ಟಿತ್ತು. ಆದರೆ ಸಮ್ಮೇಳನದಲ್ಲಿ ಭಾಗವಹಿಸುವ ಬಗ್ಗೆ ತನ್ನ ಸ್ಪಷ್ಟ ನಿಲುವನ್ನು ಭಾರತ ತಿಳಿಸಿರಲಿಲ್ಲ. ಈಗ G7 ಸಮ್ಮೇಳನದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಜೆಲೆನ್ಸ್ಕಿ ಜೊತೆ ಮಾತುಕತೆ ನಡೆಸಿದ ನಂತರ ಭಾರತ ಸ್ವಿಟ್ಜರ್ಲ್ಯಾಂಡ್ ಸಮ್ಮೇಳನಕ್ಕೆ ಪ್ರತಿನಿಧಿಗಳನ್ನು ಕಳುಹಿಸೋದಕ್ಕೆ ಒಪ್ಪಿದೆ ಅನ್ನೋದನ್ನು ಕೂಡ ಜೆಲೆನ್ಸ್ಕಿನೇ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಹಾಗೆ ಭಾರತ ಶಾಂತಿ ಶೃಂಗಕ್ಕೆ ತನ್ನ ಹಿರಿಯ ರಾಜತಾಂತ್ರಿಕ ಪವನ್ ಕಪೂರ್ ಅವರನ್ನು ಕಳುಹಿಸಿಕೊಡ್ತಾ ಇದೆ. ಇನ್ನು ಈ ಸಮ್ಮೇಳನದಲ್ಲಿ ರಷ್ಯಾ ಹಾಗೂ ಯುಕ್ರೇನ್ ಯುದ್ಧ ಮಾತ್ರ ಅಲ್ಲ, ಜಾಗತಿಕ ಅಣ್ವಸ್ತ್ರಗಳ ರಕ್ಷಣೆ, ಪರಿಸರ, ಜಾಗತಿಕ ಶಾಂತಿ ಸೇರಿದ ಹಾಗೆ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆಗಳಾಗಲಿವೆ. ಆದರೆ ಮುಖ್ಯ ವಿಷಯ ಮಾತ್ರ ರಷ್ಯಾ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸೋದೇ ಆಗಿರುತ್ತೆ. ಇನ್ನು ಅಲ್ಲಿ ಯುದ್ಧ ಮಾಡ್ತಾ ಇರೋದು ರಷ್ಯಾ ಮತ್ತು ಯುಕ್ರೇನ್. ಆ ಸಂಘರ್ಷ ನಿಲ್ಲಬೇಕು ಅಂದರೆ ಆ ಎರಡೂ ದೇಶಗಳು ಅದಕ್ಕೆ ಒಪ್ಪಬೇಕು. ಹಾಗಾಗದೆ ಉಳಿದ 90 ದೇಶಗಳ ಪ್ರತಿನಿಧಿಗಳು ಏನು ನಿರ್ಧಾರ ತಗೊಂಡ್ರೆ ಏನು ತಾನೇ ಸಾಧ್ಯ ಆಗುತ್ತೆ. ಇನ್ನು ಈ ಸಮ್ಮೇಳನದಲ್ಲಿ ಚೈನಾ ಕೂಡ ಭಾಗಿಯಾಗ್ತಾ ಇಲ್ಲ. ಚೈನಾ ಹಾಗೂ ಭಾರತಗಳು ರಷ್ಯಾ ಜೊತೆಗಿನ ವ್ಯಾಪಾರವನ್ನು ಮುಂದುವರಿಸ್ತಾ ಇರೋವರೆಗೆ ರಷ್ಯಾದ ಆರ್ಥಿಕ ಶಕ್ತಿಯನ್ನು ಕಟ್ಟಾಕೋದು ಕೂಡ ಸಾಧ್ಯವಾಗದು ಮಾತು. ಹೀಗಾಗಿ ಈ ದೇಶಗಳು ಅಲ್ಲಿ ಸಭೆ ಸೇರಿ ಮಾಡೋದೇನು ಅನ್ನೋ ಪ್ರಶ್ನೆಯನ್ನು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಕೂಡ ಕೇಳ್ತಾ ಇದ್ದಾರೆ. ಇನ್ನು ಅಲ್ಲಿ ಜೆಲೆನ್ಸ್ಕಿಯ ಬೇಡಿಕೆಗಳ ಬಗ್ಗೆ ಚರ್ಚೆ ಆಗತ್ವೆ. ರಷ್ಯಾ ಸಂಪೂರ್ಣವಾಗಿ ಯುಕ್ರೇನ್ ನೆಲದಿಂದ ಎದ್ದು ಹೋಗಬೇಕು, ಈ ಹಿಂದೆ ಆಕ್ರಮಿಸಿಕೊಂಡಿರೋ ಕ್ರಿಮಿಯಾನ ಕೂಡ ರಷ್ಯಾ ಬಿಟ್ಟು ಕೊಡಬೇಕು, ಹಾಗೆ ಇನ್ನು ಮುಂದೆ ಯಾವತ್ತೂ ಯುಕ್ರೇನ್ ಮೇಲೆ ದಾಳಿ ಮಾಡೋದಿಲ್ಲ ಅಂತ ರಷ್ಯಾ ಮಾತು ಕೊಡಬೇಕು ಅನ್ನೋದು ಯುಕ್ರೇನ್ನ ಒತ್ತಾಯ. ಇಲ್ಲಿ ಯುಕ್ರೇನ್ ಈಗಾಗಲೇ ಯುದ್ಧ ಗೆದ್ದವರು ಹಿಂಗಾದರೆ ಮಾತ್ರ ನಾವು ಸಂಧಾನ ಮಾಡ್ಕೊಳ್ತೀವಿ ಅಂತ ಕಂಡೀಷನ್ ಹಾಕ್ತಾರಲ್ಲ, ಹಾಗೆ ರಷ್ಯಾಗೆ ಕಂಡೀಷನ್ಗಳನ್ನು ಹಾಕ್ತಾ ಇದೆ. ಆದರೆ ಅಲ್ಲಿ ಬೇಗ ಯುದ್ಧ ನಿಲ್ಲೋದ್ರಿಂದ ರಷ್ಯಾಗಿಂತ ಹೆಚ್ಚಿನ ಲಾಭ ಯುಕ್ರೇನ್ಗೆ ಆಗುತ್ತೆ. ಯಾಕೆಂದರೆ ಈಗಾಗಲೇ ಯುಕ್ರೇನ್ ಯುದ್ಧದ ಕಾರಣಕ್ಕೆ ಜರ್ಜರಿತವಾಗಿ ಹೋಗಿದೆ. ಅಲ್ಲಿನ ಲಕ್ಷಾಂತರ ಜನ ಯುರೋಪಿನ ನಾನಾ ದೇಶಗಳಲ್ಲಿ ನಿರಾಶ್ರಿತರಂತೆ ಬದುಕ್ತಾ ಇದ್ದಾರೆ. ಯುಕ್ರೇನಿನ ಬಹುತೇಕ ನಗರಗಳು, ಅಲ್ಲಿನ ವ್ಯವಸ್ಥೆ ಎಲ್ಲ ಕೂಡ ನಾಶವಾಗಿ ಹೋಗಿದೆ. ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳು ಕೊಟ್ಟ ಸಾಲದ ಮೇಲೆ ಯುಕ್ರೇನ್ ಬಜೆಟನ್ನು ಮಂಡಿಸಿ ಕಾಲ ತಳ್ತಾ ಇದೆ. ಹೀಗಿರುವಾಗ ಬೇಗ ಯುದ್ಧವನ್ನು ನಿಲ್ಲಿಸದೇ ಇದ್ದರೆ ನಷ್ಟಕ್ಕೀಡಾಗೋದು ಯುಕ್ರೇನೇ.
ಆದರೂ ಕೂಡ ಅವರು ಡಿಮ್ಯಾಂಡ್ಗಳನ್ನು ಇಡ್ತಾ ಇದ್ದಾರೆ. ಇನ್ನು ರಷ್ಯಾ, ಅದು ಕೂಡ ಈಗಾಗಲೇ ಸಾಕಷ್ಟು ಸುಸ್ತಾಗಿದೆ. ಸದ್ಯಕ್ಕೆ ಭಾರತ ಮತ್ತು ಚೈನಾಗಳ ಜೊತೆ ಮಾತ್ರ ದೊಡ್ಡ ಪ್ರಮಾಣದಲ್ಲಿ ರಷ್ಯಾದ ವ್ಯಾಪಾರ ವಹಿವಾಟುಗಳು ನಡೀತಾ ಇವೆ. ಅಲ್ಲೂ ಭಾರತ ಅತಿ ಹೆಚ್ಚು ಖರೀದಿಯನ್ನು ರೂಪಾಯಿ ರೂಬಲ್ನಲ್ಲಿ ಮಾಡ್ತಾ ಇರೋದ್ರಿಂದ ರಷ್ಯಾ ಸಮಸ್ಯೆಯನ್ನು ಅನುಭವಿಸುವ ವಾತಾವರಣ ನಿರ್ಮಾಣ ಆಗಿದೆ. ಇನ್ನು ರಷ್ಯಾದ ಆಯುಧ ಭಂಡಾರ ಕೂಡ ಖಾಲಿಯಾಗ್ತಾ ಹೋಗ್ತಾ ಇದೆ. ಅವರ ಬಳಿ ಚಿನ್ನದ ದಾಸ್ತಾನು ಹೆಚ್ಚಿರೋದ್ರಿಂದ ಮತ್ತು ಆಹಾರಕ್ಕೆ ಸದ್ಯಕ್ಕೆ ಸಮಸ್ಯೆ ಇಲ್ಲದೆ ಇರೋದರಿಂದ ಆಂತರಿಕವಾಗಿ ಅಲ್ಲಿ ಹೆಚ್ಚಿನ ಸಮಸ್ಯೆಗಳು ಕಾಣ್ತಾ ಇಲ್ಲ. ಆದರೂ ಈ ಯುದ್ಧ ನಿಂತರೆ ರಷ್ಯಾ ಕೂಡ ಒಂದು ದೊಡ್ಡ ನಿಟ್ಟುಸಿರನ್ನು ಬಿಡುತ್ತೆ. ಅವರು ಕೂಡ ತೀರಾ ಈ ಯುದ್ಧ 3 ವರ್ಷಗಳ ಕಾಲ ಎಳಕೊಂಡು ಹೋಗುತ್ತೆ ಅಂತ ಅಂದುಕೊಂಡಿರಲಾರರು. ಈಗ 3ನೇ ವರ್ಷ ಕೂಡ ಸಂಘರ್ಷ ಮುಂದುವರಿತಾ ಇದೆ. ಆದರೆ ಇಲ್ಲೀಗ ಸಂಧಾನಕ್ಕೆ ಮುಂದಾದರೆ, ಯುಕ್ರೇನ್ನ ಒತ್ತಡಕ್ಕೆ ಮಣದ್ರೆ, ಅವರ ಕಂಡೀಷನ್ಗಳನ್ನು ಒಪ್ಪಿ ಸಂಘರ್ಷವನ್ನು ನಿಲ್ಲಿಸಿದರೆ ರಷ್ಯಾ ತನ್ನ ಜಾಗತಿಕ ಪ್ರಭಾವವನ್ನು ಕಳ್ಕೋಬೇಕಾಗಬರುತ್ತೆ. ಹೀಗಾಗಿ ಅವರು ಕೂಡ ಅದನ್ನು ಸುಮ್ಮನೆ ನಿಲ್ಲಿಸೋದಕ್ಕೆ ಸಿದ್ಧ ಇಲ್ಲ. ಹೀಗಾಗಿ ರಷ್ಯಾದ ಅಧ್ಯಕ್ಷ ಪುತಿನ್ ಕೂಡ ಇಲ್ಲೊಂದು ಸಂಧಾನ ಸೂತ್ರವನ್ನು ಮುಂದಿಟ್ಟಿದ್ದಾರೆ. ರಷ್ಯಾ ಯುದ್ಧವನ್ನು ನಿಲ್ಲಿಸೋದಕ್ಕೆ, ಶಾಂತಿ ನೆಲೆಸೋ ಹಾಗೆ ಮಾಡೋದಕ್ಕೆ ಈಗಲೂ ಸಿದ್ಧ ಇದೆ. ಆದರೆ ಅದಕ್ಕೂ ಮೊದಲು ಯುಕ್ರೇನ್ ಈಗಾಗಲೇ ರಷ್ಯಾ ಆಕ್ರಮಿಸಿಕೊಂಡಿರುವ ಪೂರ್ವ ಪ್ರದೇಶ ಏನಿದೆ ಅಲ್ಲಿ ತನ್ನ ಸೇನೆಯನ್ನು ಸಂಪೂರ್ಣವಾಗಿ ಹಿಂದಕ್ಕೆ ಕರೆಸ್ಕೋಬೇಕು, ರೆಸಿಸ್ಟೆನ್ಸನ್ನು ನಿಲ್ಲಿಸಿ ಬಿಡಬೇಕು. ಹಾಗೆ ಇನ್ನು ಮುಂದೆ ನಾವು ನ್ಯಾಟೋ ಕೂಟ ಸೇರೋ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ ಅಂತ ಬಹಿರಂಗವಾಗಿ ಹೇಳಬೇಕು. ಇಷ್ಟು ಮಾಡಿದರೆ ನಾವು ಈ ಕ್ಷಣದಿಂದಲೇ ಕದನ ವಿರಾಮವನ್ನು ಘೋಷಣೆ ಮಾಡ್ತೀವಿ, ಆನಂತರ ಕೂತು ಮಾತುಕತೆಗಳನ್ನು ನಡೆಸೋಣ ಅಂತ ಪುತಿನ್ ಹೇಳ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ರಷ್ಯಾ ಯುಕ್ರೇನ್ನ 20% ಭಾಗವನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡಿದೆ. ಅದನ್ನು ಬಿಟ್ಟು ಹಿಂದೆ ಸರಿಯೋದಿದೆಯಲ್ಲ, ಅದು ರಷ್ಯಾದ ದೃಷ್ಟಿಯಿಂದ ಸಾಧ್ಯವಾಗದ ಮಾತು. ಹಾಗಂತ ಅದನ್ನು ನಾವು ವಾಪಸ್ ಪಡ್ಕೊಂಡೇ ತೀರ್ತೀವಿ ಅಂತ ಯುಕ್ರೇನ್ ಸಂಘರ್ಷವನ್ನು ಮುಂದುವರಿಸ್ತಾ ಹೋದರೆ ಆ ನೆಲ ಯಾವತ್ತಿಗೂ ಸರಿ ಹೋಗದ ಯುದ್ಧಭೂಮಿಯಾಗಿ ಬದಲಾಗಿ ಹೋಗುತ್ತೆ. ಅಲ್ಲಿ ಸಂಧಾನ ಆಗಬೇಕು, ಶಾಂತಿ ನೆಲೆಸಬೇಕು ಅಂದರೆ ಸದ್ಯಕ್ಕೆ ಯುಕ್ರೇನೇ ಒಂದು ಹೆಜ್ಜೆ ಹಿಂದಕ್ಕಿಡಬೇಕು. ಆದರೆ ಅಲ್ಲಿ ಆ ಭೂಪ್ರದೇಶವನ್ನು ಬಿಟ್ಟುಕೊಟ್ಟು ಸಂಧಾನ ಮಾಡಿಕೊಳ್ಳೋದೇ ಆಗಿದ್ದರೆ ಇಷ್ಟು ದಿನ ಈ ಸಂಘರ್ಷವನ್ನು ಮುಂದುವರಿಸಬೇಕಾದ ಅಗತ್ಯ ಆದರೂ ಏನಿತ್ತು? ಆಗಲೇ ಬಿಟ್ಟುಕೊಡಬಹುದಿತ್ತಲ್ಲ ಅನ್ನೋ ಪ್ರಶ್ನೆ ಕೂಡ ಯುಕ್ರೇನ್ನ ಮುಂದಿರುತ್ತೆ. ಅದಕ್ಕೆ ಜೆಲೆನ್ಸ್ಕಿ ಉತ್ತರ ಕೊಡಬೇಕಾಗಿ ಬರುತ್ತೆ. ಸೊ ಅಲ್ಲಿ ಯುಕ್ರೇನ್ ಹಿಂದಕ್ಕೆ ಸರಿದಿದ್ದರೆ ರಷ್ಯಾ ಯುದ್ಧವನ್ನು ನಿಲ್ಲಿಸೋದಿಲ್ಲ. ಹಿಂದಕ್ಕೆ ಸರಿಯೋದಕ್ಕೆ ಯುಕ್ರೇನ್ಗೆ ಯುರೋಪಿನ ದೇಶಗಳು ಬಿಡೋದಿಲ್ಲ. ಈಗ ಮತ್ತೆ $60 ಬಿಲಿಯನ್ ಮೌಲ್ಯದ ಆಯುಧಗಳು ಹಾಗೂ ರಷ್ಯಾಗೆ ಸೇರಿದ ಸುಮಾರು $50 ಬಿಲಿಯನ್ನಷ್ಟು ಹಣವನ್ನು ಸಾಲದ ರೂಪದಲ್ಲಿ ಯುಕ್ರೇನ್ಗೆ ಕೊಡೋದಕ್ಕೆ ಅಮೆರಿಕಾ ಮತ್ತು G7 ದೇಶಗಳು ಒಪ್ಪಿರೋದ್ರಿಂದ ಯುಕ್ರೇನ್ನ ಅಧ್ಯಕ್ಷ ಜೆಲೆನ್ಸ್ಕಿ ಅವರ ಉತ್ಸಾಹ ಮತ್ತಷ್ಟು ಹೆಚ್ಚಾಗಿದೆ. ಹೀಗಾಗಿ ಆತ ಯುದ್ಧ ನಿಲ್ಲಿಸೋ ಮೂಡಲ್ಲಿಲ್ಲ. ಇನ್ನು ಮತ್ತೊಂದು ಬೆಳವಣಿಗೆಯಲ್ಲಿ, ಜೆಲೆನ್ಸ್ಕಿಯ ಆಡಳಿತಾವಧಿ ಅಲ್ಲಿ ಮೇ ತಿಂಗಳಿಗೆ ಮುಗಿದು ಹೋಗಿದೆ. ಆತ ಆಯ್ಕೆಯಾಗಿ 5 ವರ್ಷಗಳು ಕಳೆದು ಹೋದವು. ಅದಾದ ನಂತರ ಅಲ್ಲಿ ಚುನಾವಣೆಗಳು ನಡೆದಿಲ್ಲ. ಹೀಗಾಗಿ ಯುಕ್ರೇನಿನ ಬಗ್ಗೆ ಯಾವುದೇ ಅಧಿಕೃತ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಜೆಲೆನ್ಸ್ಕಿಗೆ ಯಾವುದೇ ರಾಜಕೀಯ ಅಧಿಕಾರ ಇಲ್ಲ. ಆತನ ನಿರ್ಧಾರಗಳನ್ನು ನಾವು ಗೌರವಿಸೋದು ಇಲ್ಲ ಅಂತ ರಷ್ಯಾ ಹೇಳ್ತಾ ಇದೆ. ಆ ಮೂಲಕ ಯುಕ್ರೇನ್ನ ಒಳಗೆ ಜೆಲೆನ್ಸ್ಕಿ ವಿರೋಧಿಗಳನ್ನು ಪ್ರಜಾಪ್ರಭುತ್ವದ ಹೆಸರಲ್ಲಿ ಮತ್ತು ಅದೇ ಮಾರ್ಗದಲ್ಲಿ ಎತ್ತಿಕಟ್ಟೋ ಪ್ರಯತ್ನವನ್ನು ರಷ್ಯಾ ಮಾಡ್ತಾ ಇದೆ. ಒಟ್ಟಾರೆ ಬಗೆಹರಿಯದ ಸಮಸ್ಯೆಯನ್ನಿಟ್ಕೊಂಡು 90 ದೇಶಗಳು ಸ್ವಿಜರ್ಲ್ಯಾಂಡಲ್ಲಿ ಭಾನುವಾರ ಚರ್ಚೆ ಮಾಡುತ್ತವೆ. ಅದರ ಫಲಶ್ರುತಿ ಏನು ಅನ್ನೋದನ್ನು ಕಾದು ನೋಡೋಣ. ಇದು ಗೆಳೆಯರೆ ಸ್ವಿಜರ್ಲ್ಯಾಂಡಲ್ಲಿ ನಡೆಯಲಿರುವ ಶಾಂತಿ ಸಮ್ಮೇಳನ ಹಾಗೂ ಯುದ್ಧ ನಿಲ್ಲಿಸೋದಕ್ಕೆ ರಷ್ಯಾ ಹಾಕ್ತಾ ಇರೋ ನಿಬಂಧನೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.